ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಷಷ್ಠಿ ಆಚರಣೆಯನ್ನ ಮಾಡಲಾಯಿತು. ದೇವಸ್ಥಾನದ ಆವರಣದಲ್ಲಿರುವ ಹುತ್ತಕ್ಕೆ ತನಿಯರದ ಭಕ್ತರು ಬಳಿಕ ಸರದಿ ಸಾಲಿನಲ್ಲಿ ನಿಂತು ನವಗ್ರಹ ದೇವಸ್ಥಾನ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರಿಗೆ ಭಕ್ತಿಭಾವವನ್ನು ಸಮರ್ಪಿಸಿದ್ದಾರೆ. ಬೆಳಗಿನ ಜಾವದಿಂದಲೇ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆರಂಭವಾಗಿತ್ತು. ಭಕ್ತರಿಗೆ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಮಾಡಲಾಯಿತು. ಹುತ್ತಕ್ಕೆ ತನಿಯಿರುವ ಸಂದರ್ಭದಲ್ಲೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಭಕ್ತಾದಿಗಳು ಒಬ್ಬರಿಗೊಬ್ಬರು ತಳ್ಳಾಟ ಹಾಗೂ ನುಗ್ಗು ನುಗ್ಗಲು ತೊಡಗಿದ್ದರು. ಕೆಲವರು ಮಾಸ್ಕ್ ಧರಿಸದೆ ಭಾಗವಹಿಸಿದ್ದರು. ಪೊಲೀಸರು ಕಡಿಮೆ ಸಂಖ್ಯೆಯಲ್ಲಿದ್ದ ಕಾರಣ ಕೋವಿಡ್ ನಿಯಮಾವಳಿ ಆಚರಣೆ ಮಾಡಲು ಭಕ್ತರಿಗೆ ಸೂಚನೆ ನೀಡಲಾಗಿರಲಿಲ್ಲ. ನಿನ್ನೆ ಭಾನುವಾರ ಬೆಂಗಳೂರಿನ ಕ್ಯಾನರ್ ಹೋಟೆಲ್ನಲ್ಲಿ ಆಯುರ್ವೇದ ಕಾರ್ಯಾಗಾರದಲ್ಲಿ ಜಂಡು ಕಂಪನಿ ಭಾರತ ರೋಗ ನಿರೋಧಕ ಬಲ ಹೆಚ್ಚಿಸುವ ಆಯುರ್ವೇದ ಇಮುಂಜಾನ್ ಅನ್ನುವ ಔಷಧಿಯನ್ನು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಆಯುಷ್ ಮಂಡಳಿಯ ನಿರ್ದೇಶಕರಾದ ಡಾಕ್ಟರ್ ಶ್ರೀಧರ್ ಬಿ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಜಂಡು ಕಂಪನಿ ಆರೋಗ್ಯ ಸೇವಾ ಸಲಹೆಗಾರರಾದ ಡಾಕ್ಟರ್ ಸದಾನಂದ್ ಪತ್ರಿ ಅವರು ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆಸಿ ಬಳ್ಳಾಳ್, ಡಾಕ್ಟರ್ ತೇಜ್ಪಾಲ್, ಡಾಕ್ಟರ್ ಭೂಷಣ ಮಾರುಮಠ, ಡಾಕ್ಟರ್ ವಿಕ್ರಮ್ ಹಾಗೂ ಮಿಸ್ಟರ್ ಅರುಣ್, ಸುರೇಶ್ ಮತ್ತು ರಾಮನಗರ ಜಿಲ್ಲೆಯ 45 ಆಯುರ್ವೇದ ವೈದ್ಯರು ಉಪಸ್ಥಿತರಿದ್ದರು. ಕೊಪ್ಪಳ ನಗರದ ತಿಳಮಳ ಪ್ರಕಾಶನ ಗವಿಸಿದ್ದ ಎನ್ ಬಳ್ಳಾರಿ ವೇದಿಕೆ ಮತ್ತು ತಿಳಿಗನ್ನಡ ಸಹ ಸಾಹಿತಿಗಳ ಸಹಕಾರ ಸಂಘ ಕೊಪ್ಪಳ ಸಹಯೋಗದಲ್ಲಿ ಕವಿ ಗವಿಸಿದ್ದ ಎನ್ ಬಳ್ಳಾರಿ ಸಾಹಿತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಂಡಾಯ ಕವಿ ಗವಿಸಿದ್ದ ಎನ್ ಬಳ್ಳಾರಿ ಈ ನೆಲದ ಮಹತ್ವದ ಕವಿ. ಇವರ ಹೆಸರಿನಲ್ಲಿ ನಡೆಯುವ ಸಾಹಿತ್ಯೋತ್ಸವ ಕಾರ್ಯಕ್ರಮ ಹೊಸ ಪ್ರತಿಭೆಗಳ ಬೆಳವಣಿಗೆಗೆ ಪ್ರೇರಕವಾಗಲಿದೆ. ಹಂಪಿ ಕನ್ನಡ ವಿವಿಧ ಪ್ರಾಧ್ಯಾಪಕ ಡಾಕ್ಟರ್ ಅಮರೇಶ್ ನುಗಡೋಣಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವೇದಿಕೆಯ ಮೇಲೆ ವಿವಿಧ ಪ್ರಸ್ತಾಪಗಳ ಲೋಕಾರ್ಪಣೆ ಆಯಿತು. ಐವರು ಪ್ರಗತಿಪರ ರೈತರು ನಿವೃತ್ತ ಯೋಧರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಅಧ್ಯಕ್ಷ ಶ್ರೀ ಗುರುಬಸವ, ಸಮಿತಿಯ ಬಸವರಾಜ್ ಬಳ್ಳೂಳಿ, ಗಂಗಾವತಿ ಕ್ಷೇತ್ರ ಸಮನ್ವಯ ಅಧಿಕಾರಿ ವಿವಿ ಗೊಂಡಬಾಳ ಮತ್ತಿತರರು ಭಾಗವಹಿಸಿದ್ದರು. ಬೀದರ್ ಜಿಲ್ಲೆಯ ಔರಾದ ಪಟ್ಟಣದ ಕನ್ನಡಾಂಬೆ ವೃತ್ತದಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಸ್ಥಳೀಯವಾಗಿ ರಸ್ತೆ ನಿರ್ಮಾಣದ ಭೂಮಿ ಪೂಜೆ ನಡೆಸಿದ್ದಾರೆ. ಈ ರಸ್ತೆ ನಿರ್ಮಾಣಕ್ಕೆ ಚಾಲನೆ ದೊರಕುತ್ತಿರುವುದು ಸ್ಥಳೀಯ ನಾಗರಿಕರಲ್ಲಿನ ಉಲ್ಲಾಸ ಹೆಚ್ಚಿಸುವಂತೆ ಮಾಡಿದೆ. ತಾಲೂಕಿನ ಏಕೈಕ ರಾಷ್ಟ್ರೀಯ 47 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಸಚಿವ ಪ್ರಭು ಚೌಹಾಣ್ ಪೂಜೆ ಸಲ್ಲಿಸಿದ್ದಾರೆ. ಸ್ಥಳೀಯ ಜನ ಕಾರ್ಯಕ್ರಮ ವೀಕ್ಷಿಸಲು ಅಲ್ಲಲ್ಲಿ ನೇರ ಪ್ರಸಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಪ್ರಭು ಚೌಹಾಣ್ ದರ್ಶನ ಪರದೆಯ ಮುಂದೆ ಕುಳಿತು ತಮ್ಮ ನಾಯಕರುಗಳ ಭಾಷಣ ಆಲಿಸಿದರು. ರಾಷ್ಟ್ರೀಯ ಹೆದ್ದಾರಿ 161A ಒಟ್ಟು 47 ಕಿಲೋಮೀಟರ್ ರಸ್ತೆಯನ್ನ 336 ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣಗೊಳ್ಳಲಿರುವ ಕಾಮಗಾರಿಯ ನಿರ್ವಹಣೆಯನ್ನ SMS ಸಂಸ್ಥೆ ಕಾಮಗಾರಿ ನಿಭಾಯಿಸಿಕೊಳ್ಳಲಿದ್ದು ಬರುವ 2 ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ಗಡುವು ಸರ್ಕಾರಕ್ಕಿದೆ. ಈ ವೇಳೆ ತಾಲೂಕಿನ ಸಾವಿರಾರು ಜನ ಭಾಗವಹಿಸಿ ಸಂಭ್ರಮ ಪಡೆದಿದ್ದಾರೆ. ಹಾಗೂ ಕೇಂದ್ರ ಮಂತ್ರಿ ನಿತಿನ್ ಗಡ್ಕರ್ ದೆಹಲಿಯಿಂದನೇ ವರ್ಚುವಲ್ ಕಾರ್ಯಕ್ರಮದ ಮೂಲಕ ಚಾಲನೆ ನೀಡಿದ್ದಾರೆ. ಮೊದಲು ಸ್ಟೇಟ್ ಹೈವೇ ಇತ್ತು, ಈಗ ಕೇಂದ್ರ ಸರ್ಕಾರ ಆಶೀರ್ವಾದದಿಂದ, ನರೇಂದ್ರ ಮೋದಿಜಿ ಕೃಪೆಯಿಂದ, ನಿತಿನ್ ಗಡ್ಕರಿ ಮೆಹನತಿಯಿಂದ, ನಮ್ಮ ಬಿದ್ದರ್ ಸಾಂಸದ ಎಂ ಪಿ ಸಾಬ್ರ ಪ್ರಯತ್ನದಿಂದ, ನಮ್ಮ ಪ್ರಯತ್ನದಿಂದ ನಿನ್ನೆ ನಾನು ಭೂಮಿ ಪೂಜೆ ಮಾಡಿದ್ದೀನಿ. 336 ಕ್ರೋಡ್ ವೆಚ್ಚದಲ್ಲಿ ಈ ಕಾಮಗಾರಿ ಒಳ್ಳೆ ರೀತಿ ಆಗ್ತಾ ಇದೆ. ಭಾಳ ವರ್ಷದಿಂದ ಬೇಡಿಕೆ ಇತ್ತು, ನಮ್ಮದು ಬೇಡಿಕೆ ಇತ್ತು, ಜನರ ಬೇಡಿಕೆ ಇತ್ತು. ಭಾಳ ರೋಡ್ ಕಟ್ ಆಯಿತು, ಟೆಂಡರ್ ಆಯಿತು, 1 ವರ್ಷ ಆಯಿತು, ಕೆಲಸ ಚಾಲು ಆಗಿಲ್ಲ. ಬಟ್ ನಿನ್ನೆ ನಾವು ನಮ್ಮ ಎಂ ಪಿ ಸಾಬ್ರು ಬೀದರ್ನಲ್ಲಿ ವಿಚುವಲ್ ರ್ಯಾಲಿ ಮುಖಾಂತರ, ಆನ್ಲೈನ್ ಮುಖಾಂತರ ಅವ್ರು ಮಾಡಿದ್ದಾರೆ. ನಮ್ಮ ಭೂಮಿ ಪೂಜೆ ಮಾಡಿದ್ದೀವಿ. ಮುಂದಿನ ಸಮಯದಲ್ಲಿ